ಬಂಗಾರದ ಬೆಳಕು ಚೆಲ್ಲುವ ಸೂರ್ಯಾಸ್ತ, ಆಕಾಶದಲ್ಲಿ ಕಾಮನಬಿಲ್ಲಿನ ರಂಗೋಲಿ ಇಟ್ಟನೇ ಹೆಸರ. ಉಡುಪಿಯಲ್ಲಿ ಪ್ರಾಕೃತಿಕ ಸ್ವರ್ಗದಲ್ಲಿ ಪೌರಾಣಿಕ ಪಾತ್ರಗಳಿಗೆ ಜೀವ ಬಂದ ಅಪರೂಪದ ಕ್ಷಣಗಳಿವು. ತೇಲುವ ವೇದಿಕೆಯಲ್ಲಿ ಲಂಕೆಗೆ ಹಾರಿದ ಹನುಮನ ಕರಾಮತ್ತುಗಳನ್ನು ನೋಡುವ ಅವಕಾಶ, ರಾವಣನ ಆರ್ಭಟ, ಅಹಂಕಾರದ ಆವೇಶ, ಕೊನೆಯಲ್ಲಿ ಲಂಕಾದಹನ, ಹೀಗೊಂದು ಅಪರೂಪದ ಯಕ್ಷಗಾನ ಪ್ರಸಂಗ ನಡೆದದ್ದು ಮಲ್ಪೆಯ ಅರಬ್ಬಿ ಸಮುದ್ರದಲ್ಲಿ. ತೇಲುವ ಬೋಟಿನಲ್ಲೇ ಸಾಗರೋಲ್ಲಂಘನ ಎಂಬ ಅಪರೂಪದ ಯಕ್ಷಗಾನ ಪ್ರಸಂಗವನ್ನ ಹಿರಿಯ ಕಲಾವಿದರು ಆಡಿ ತೋರಿಸಿದರು. ಪ್ರವಾಸೋದ್ಯಮ ಇಲಾಖೆ ಹಮ್ಮಿಕೊಂಡ ಅಪರೂಪದ ಕಾರ್ಯಕ್ರಮ ನೋಡುಗರ ಮನ ಸೆಳೆಯಿತು. ಮಲ್ಪೆ ಬಂದರು ಪ್ರದೇಶದಿಂದ ಸೇಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವ ಮಾರ್ಗದಲ್ಲಿ ಸಂಚರಿಸುವ ಬೋಟ್ನಲ್ಲಿ ಈ ಅಪರೂಪದ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಸುಮಾರು 45 ನಿಮಿಷಗಳ ಪ್ರದರ್ಶನದಲ್ಲಿ ಕಲಾವಿದರು ನೋಡುಗರನ್ನ ತ್ರೇತಾಯುಗಕ್ಕೆ ಕೊಂಡೊಯ್ದದ್ದು ಸುಳ್ಳಲ್ಲ. ಹಿತವಾದ ಮಳೆ, ಸೂರ್ಯಾಸ್ತದ ಬೆಳಕಿನ ಹಿನ್ನೆಲೆ, ಇದೇ ವೇಳೆ ಆಕಾಶದಲ್ಲಿ ಅಪರೂಪದ ಕಾಮನಬಿಲ್ಲು ಕಾಣಿಸಿಕೊಂಡು ಕಲಾರಸಿಕರಿಗೆ ರಸದೂಟವನ್ನೇ ನೀಡಿತು. ಪ್ರವಾಸೋದ್ಯಮ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಪ್ರಾಯೋಗಿಕ ಯಕ್ಷಗಾನ ನಡೆಯಿತು. ಆಯ್ದ ಪ್ರೇಕ್ಷಕರಿಗೆ ಮಾತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಪ್ರವಾಸಿಗರಿಗೂ ತೇಲುವ ದೋಣಿಯಲ್ಲಿ ಯಕ್ಷಲೋಕಕ್ಕೆ ಕೊಂಡೊಯ್ಯುವ ಅವಕಾಶ ನೀಡುವ ಯೋಜನೆಯೂ ಇದೆ. ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರ ಇಂಥದ್ದು ನಡೆದಲ್ಲಿ ಇದೊಂದು ಪ್ರಾಯೋಗಿಕ ಪ್ರದರ್ಶನ. ಈ ದಿನ ಇಂತಹ ಪ್ರದರ್ಶನಗಳು ಹೆಚ್ಚಾಗಿ ನಡೆದಲ್ಲಿ ವಿದೇಶಿಯರನ್ನು ಆಕರ್ಷಿಸಿ ನಮ್ಮ ಯಕ್ಷಗಾನ ಕಲೆ, ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸೀಮಿತವಾಗಿದ್ದ ಯಕ್ಷಗಾನ ಕಲೆ ವಿಶ್ವವ್ಯಾಪಿಯಾಗಬಹುದು. ಈಗಾಗಲೇ ವಿಶ್ವದಾದ್ಯಂತ ಹಲವು ಕಡೆ ಪ್ರದರ್ಶನಗಳು ನಡೀತಾ ಇದೆ. ಈ ರೀತಿಯಲ್ಲಿ ಮುಂದುವರೆದರೆ ಇನ್ನೂ ಬೆಳವಣಿಗೆಯನ್ನು ಕಾಣಬಹುದು ಅಂತ ನಮ್ಮ. ಸಂಜೆ ಸೂರ್ಯಾಸ್ತದ ಸಮುದ್ರದ ವಿಹಂಗಮ ನೋಟ ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ. ನಿತ್ಯವೂ ಧುಮ್ಮಿಕ್ಕುವ ಸಾಗರಕ್ಕೆ ಹೊಸ ರೂಪ ಕೊಟ್ಟು ಪ್ರವಾಸಿಗರನ್ನ ಸೆಳೆಯುವ ಕೆಲಸ ಸರ್ಕಾರದಿಂದಾಗಬೇಕು. ಆಗ ಪ್ರಕೃತಿ ಕೊಟ್ಟ ಈ ವರದ ಲಾಭ ಜಿಲ್ಲೆಯ ಅಭಿವೃದ್ಧಿಗೂ ಸಿಗುತ್ತದೆ.